In 6 remote villages of Mysuru district in South India, IT for Change has helped women from socially marginalized communities set up village information centers. These centers serve as public access points connecting women and adolescent girls to information and other services. They are assisted by young women from the community who play the role of information intermediaries. Namo Ratti Guppe, nan hesaru Purnima. ಮೂರಲ್ಲಿ ಸಂಘ ಅಂತ ಮಾಡಿರೋದ್ರಿಂದ ಒಂದು ಮಾಹಿತಿ ಕೇಂದ್ರ ಅಂತ ಇದೆ, ಅದರಲ್ಲೆಲ್ಲ ಇನ್ಫಾರ್ಮೇಷನ್ ತಿಳ್ಕೊಬೋದು. ಈಗ ನಾವು ಕಾಲೇಜ್ಗೆ ಹೋಗ್ತೀವಿ, ಅಲ್ಲಿ ಏನಾದ್ರ ಬಗ್ಗೆ ತಿಳ್ಕೊಬೇಕು ಅಂತ ಅಂದರೆ ಸಖತ್ತು ಜನಗಳೆಲ್ಲ ಇರ್ತಾರೆ. ನಾವು ಕೇಳಿದ ಸಮಯಕ್ಕೆ ನಮಗೆ ಸಿಗೋದಿಲ್ಲ. ನಮ್ಮೂರಲ್ಲೇ ಇರೋದ್ರಿಂದ ತಕ್ಷಣ ತಗೋಬೋದು. ನಾನು ಒಬ್ಬ ಸೈಂಟಿಕ್ಸ್ ಬಗ್ಗೆ ಏನಾರು ತಿಳ್ಕೊಬೇಕು ಅಂತ ಅಂದರೆ ಇಂಟರ್ನೆಟ್ ಓಪನ್ ಮಾಡಿ ಬಳಸಿದ್ದೀನಿ. ಕಂಪ್ಯೂಟರ್ ಏನಾರು ಎಜುಕೇಷನ್ ಮಾಡಿದ್ರೆ ಒಂದು ಕೆಲಸ ತಗೋಬೇಕು. ನಾವೇನಾರು ಬ್ಯಾಂಕಲ್ಲಿ ಕೆಲಸ ಮಾಡಬೇಕು ಅಂತ ಅಂದರೆ ಕಂಪ್ಯೂಟರ್ ಎಜುಕೇಷನ್ನ ಕೇಳ್ತಾರೆ, ಕಂಪ್ಯೂಟರ್ ಮಾಸ್ ಕಾರ್ಡ್ನ ಕೇಳ್ತಾರೆ. ಅದಕ್ಕೆಲ್ಲ ಉಪಯೋಗ ಆಗುತ್ತೆ ಅಂಥವರೆಲ್ಲ ಕಂಪ್ಯೂಟರ್ನ ಕಲೀರಿ ಅಂತ ಹೇಳ್ತೀನಿ. ನನ್ನ ಹೆಸರು ವಿನೋದ ಅಂತ. ನಾನು ತುಮಸಗೆ ಗ್ರಾಮ ಪಂಚಾಯತಿ ಮಾಹಿತಿ ಕೇಂದ್ರ ಸಖಿಯಾಗಿ ಕೆಲಸ ಮಾಡ್ತಿದ್ದೀನಿ. ಮಾಹಿತಿಗಳು ಇಲಾಖೆಗಳಿಗೆ ಹೋದಾಗಲೂ ಸಿಗುತ್ತೆ, ಪೇಪರ್ನಲ್ಲಿ ಸಿಗುತ್ತೆ, ಮತ್ತು ಇಂಟರ್ನೆಟ್ಟಲ್ಲಿ ನಾವು ಹುಡುಕಿದಾಗ ಮಾಹಿತಿಗಳು ಸಿಗುತ್ತೆ. ಯಾಕಂದರೆ ಫಸ್ಟ್ ಇಲ್ಲಿ ಇಲಾಖೆಯಲ್ಲಿ ಏನೇನು ಯೋಜನೆ ಇದೆ ಅನ್ನೋದನ್ನೆಲ್ಲ ಫಸ್ಟ್ ನಾವು ಇಂಟರ್ನೆಟ್ ಮುಖಾಂತರನೇ ತಿಳ್ಕೊಂಡಿರ್ತೀವಿ. ಅಲ್ಲಿ ಕೇಳೋದಕ್ಕೆ ನಮ್ಮ ತಾಲೂಕಿಗೂ ಆ ಯೋಜನೆ ಇದೆಯಾ ಇಲ್ವಾ ಅಂತ ಕೇಳೋದಕ್ಕೆ ನಮಗೆ ಉಪಯೋಗ ಆಗುತ್ತೆ. ಕೆಲವು ಇಲಾಖೆಗಳಿಗೆ ಹೋದಾಗ ನೆಟ್ಟಲ್ಲೇ ನೋಡ್ಕೊಳ್ಳಿ ಮಾಹಿತಿನ ಅಂತ ಹೇಳ್ತಾರೆ. ಆಗ ನಾವು ಇಲ್ಲೇ ಇಂಟರ್ನೆಟ್ಟಲ್ಲಿ ಚೆಕ್ ಮಾಡೋದ್ರಿಂದ ಅಲ್ಲಿಗೆ ಹೋಗೋ ಸಮಯನೂ ಉಳಿಯುತ್ತೆ, ಬೇರೆ ಕೆಲಸಗಳು ಮಾಡ್ಕೋಬೋದು. ವಾಸಸ್ಥಳ ಇರ್ಬೋದು, ಜಾತಿ ಧ್ರುವೀಕರಣ ಪತ್ರ ಇರ್ಬೋದು, ಅವ್ರು ಹೋಗಿ ಕೋಟೆಲ್ ಹಾಕ್ಬಿಟ್ಟು ಬಂದಿರ್ತಾರೆ, ಅದನ್ನ ಪದೇ ಪದೇ ಹೋಗಿ ಬಂದಿಲ್ಲ ಅನ್ನೋದಕ್ಕಿಂತ ಇಲ್ಲಿ ಬಂದು ಚೆಕ್ ಮಾಡಿಸಿದಾಗ ಬಂದಿದೆಯಾ ಇಲ್ವಾ ಅನ್ನೋದನ್ನ ನಾವು ಹೇಳ್ತೀವಿ. ಮಹಿಳೆಯರಿಗೆ ಉಪಯೋಗ ಇಂಟರ್ನೆಟ್ ಇಂದ ಏನಾಗುತ್ತೆ ಅಂತಂದ್ರೆ ಅನುದಾನ ಮನೆಗೆ ಹಣ ಬಿಡುಗಡೆ ಮಾಡ್ಬೇಕಾದ್ರೆ ಬಿಡುಗಡೆ ಆಗಿದೆಯಾ ಇಲ್ವಾ ಅಂತ ಇಲ್ಲೇ ನೋಡೋದ್ರಿಂದ ಅವ್ರಿಗೆ ಆಗಿದೆ ಅಂದ್ರೆ ಬ್ಯಾಂಕ್ ಹೋಗಿ ಅವರು ಹಣ ಇಸ್ಕೋಬರ್ಬೋದು, ಇಲ್ಲ ಅಂತಂದ್ರೆ ಸುಮ್ಮನೆ ಹೋಗಿ ಒಂದಿನದ ಕೂಲಿ ಹಾಳು ಮಾಡ್ಕೋತಾರೆ. ಮತ್ತೆ ಅವ್ರು ಏನ್ ಕೆಲಸ ಮಾಡ್ಬೇಕು ಅನ್ನೋದು ಹಾಳಾಗುತ್ತೆ ಒಂದಿನ ಪೂರ್ತಿ. A decade after the World Summit on the Information Society, it is time for us to move beyond the digital divide in access to addressing the critical divide in use, something that begins with access that is game-changing, just like for the women's collectives in Mysuru.